ನಿನ್ನೆ ವಿಧಾನಸೌಧದಲ್ಲಿ ಮೂರು ಜನರನ್ನು ಪಾಕ್ ಪರ ಘೋಷಣೆ ಕೂಗಿದಂಥವರನ್ನು ಬಂದ್ರೆ ಏನು ಮಾಡಿದರು ಆ ಕುರಿತಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಇದನ್ನು ಕಾಂಗ್ರೆಸ್ ಪಕ್ಷದವರು ಕೂಡ ಕೆಲವೊಂದಿಷ್ಟು ಸಮರ್ಥನೆಗಳನ್ನು ಮಾಡಿಕೊಂಡಂಥ ಮಾತುಗಳು ಕೂಡ ಕೇಳಿಬಂದಿದ್ದು. ಈ ನಿಟ್ಟಿನಲ್ಲಿ ಬ್ಯಾಡಗಿಯ ಒಬ್ಬ ವ್ಯಕ್ತಿ ಕೂಡ ಈ ಆರೋಪದಲ್ಲಿ ಬಂಧನವಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಮಾತನಾಡೋದಕ್ಕೆ ಬ್ಯಾಡಗಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ವಿರೂಪಾಕ್ಷಪ್ಪನವರು ನಮ್ಮ ಜೊತೆ ಅದರ ಅವ್ರನ್ನೇ ಮಾತಾಡ್ತೀನಿ ಸರ್. ನಿನ್ನೆ ನಿನ್ನೆ ಬಂಧನ ಆಗೋವರೆಗೂ ಸಾಕಷ್ಟು ಚರ್ಚೆಗಳು ನಡೀತು, ಅದರ ಜೊತೆಗೆ ಒಂದಷ್ಟು ಮಾತುಗಳು ಕೇಳಬರ್ತಾ ಸಮರ್ಥನೆ ಮಾಡಿಕೊಳ್ಳೋ ರೀತಿಯಲ್ಲಿ ಒಂದಷ್ಟು ಮಾತು ಕೇಳಬಂದಿದ್ದವು. ಇದಕ್ಕೆ ನಿನ್ನೆ ಬಂಧನ ಆಗಿದ ನಂತರ ಇವತ್ತು ಸರ್ಕಾರದಿಂದ ಒಂದು ಎಸ್ಎಸ್ಎಲ್ ವರದಿ ಬಂದ ನಂತರ ಇವತ್ತಿನ ಒಂದು ಸಂದರ್ಭಕ್ಕೆ ಏನು ಬೇಕಿಷ್ಟು ಮೊನ್ನೆವರೆಗೆ ಆ ಶಕ್ತಿ ಸೌಧದಲ್ಲೇ ಇಡೀ 6.5 ಕೋಟಿ ಜನರ ಆಡಳಿತ ಸೌಧದಲ್ಲೇ ಆಗಿರ್ತಕ್ಕಂಥ ಧ್ವನಿ ಸುರುಳಿಯನ್ನೇ ತಿರುಚಾರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ನಾಯಕರಿಗೆ ಇಡೀ ರಾಜ್ಯದ ಮಾಧ್ಯಮದ ಅಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ನೀವು ಅವತ್ತು ವಿಡಿಯೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಗಳನ್ನು ಸುಳ್ಳು ಅನ್ನುವಂಥ ಇದೊಂದು ನಾಚಿಕೇಡಿನ ಸಂಗತಿ. ಈ ಸರ್ಕಾರದ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ರಿಜ್ವಾನ್ ಅವರು ಅವರು ಡಿಪೆಂಡ್ ಮಾಡಿಕೊಂಡಿದ್ದು ನೋಡಿದ್ರೆ ನಾನು ನಿನ್ನೆ ತಾನೇ ಮಾಧ್ಯಮದ ಮುಖಾಂತರ ಧ್ವನಿ ಸುರುಳಿಯನ್ನು ಮತ್ತೆ ಬಿಟ್ಟಿದ್ದರು. ರಾತ್ರಿ TV9 ನೋಡ್ತಾ ಇದ್ದೆ. 16 ಬಾರಿ ನಾವು ಆಲಿಸ್ ಕೇಳೋಣಂತ ಪುಣ್ಯಾತ್ಮಳು ನಮ್ಮ ಲಕ್ಷ್ಮಕ್ಕ 16 ಬಾರಿ ಕೇಳೀನಿ, ಅವ್ರು ಮಾತಾಡೇ ಇಲ್ಲ, ಅದು ದನಿ ತೀರಿಸಲಾಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು. ಇದು SFI ರಿಪೋರ್ಟ್ ಬರೋದಕ್ಕಿಂತ ಮೊದಲು ಈಗ ಇದು ದನಿ ಸುರುಳಿಗೆ ಬಂದಿರತಕ್ಕಂಥದ್ದು ಇವತ್ತು SFI ರಿಪೋರ್ಟ್ನೊಳಗೆ ಸಾಬೀತಾಗೈತಿ. ಅವ್ರ ಅಧಿಕಾರಿಗಳೇ, ಅವ್ರ ಸರ್ಕಾರದ ಅಧಿಕಾರಿಗಳೇ ಇವತ್ತು ವಿವರವನ್ನು ಕೊಟ್ಟಾರ. ಅವರು ಇಬ್ಬರು ಸಚಿವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸ್ಬೇಕು. ಯಾಕಂದರೆ ಇಂಥವರು ನಾಳೆ ಏನಾದರೂ ಒಂದು ರಕ್ಷಣಾ ಸಚಿವರಾದ್ರೆ, ದೇಶದ ಗೃಹ ಸಚಿವರಾದ್ರೆ, ಈ ದೇಶನ ಒತ್ತಿ ಇಡತಕ್ಕಂಥವ್ರ ಕೈಯಾಗ, ಬೇರೆ ದೇಶದ ಹೇಳಿಕೆ ಕೊಡ್ತಕ್ಕಂಥವ್ರ ಕೈಯಾಗ ಜನ ಮೋಸ ಹೋಗಬಾರ್ದು, ಆಡಳಿತ ಕೊಡಬಾರ್ದು. ಅವ್ರ ಸಚಿವ ಸ್ಥಾನದಿಂದ ಆಡಳಿತ ನಿರ್ಗಮಿಸಬೇಕು. ಅವ್ರ ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸ್ಬೇಕು. ಹಂಗಾದಾಗ ಮಾತ್ರ ಸಾಧ್ಯ ಆಗ್ತೈತಿ. ಕಲ್ಲು ಇವರೇನು ಮೊಹಮ್ಮದ್ ಶಫಿ ಅನ್ನೋರೇನು ಇವತ್ತು ಆ ಘಟನೆಯನ್ನು ನಾನು ಹಂಗಂದಿಲ್ಲ ಹಿಂಗಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಈಗ ಸಾಬೀತಾಗೈತಲ್ಲ. ನಾನು ವ್ಯಾಪಾರಸ್ಥರಿಗೆ ಇವತ್ತಿನ ವರ್ತಕರ ಸಂಘದ ಅಧ್ಯಕ್ಷರಿಗೆ ಅವರು ಟೆಂಡರ್ ಹಾಕ್ತಕ್ಕಂಥ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆಯಿಂದ ಹೊರ ಹಾಕಬೇಕು, ಇಲ್ಲ ಗಡಿಪಾರು ಮಾಡಬೇಕು. ನಮ್ಮ ಸರ್ಕಾರ ಕೂಡ ದೊಡ್ಡ ಕ್ರಮ ತಗೋಬೇಕು ಇದ್ರ ಮೇಲೆ. ಇಂಥವ್ರಿಂದ ದೇಶಾಂತರಗಳಿಗೆ ತಕ್ಕ ಪಾಠ ಆಗ್ಬೇಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಕಲ್ಲು ಹೊಡೆಯುವಂಥ ಸುದ್ದಿ ನಡೀತೈತಲ್ಲ, ಹಂಗೆ ಕಲ್ಲು ಹೊಡೆಯೋಕೆ ಅವಕಾಶ ಕೊಡೋಕೆ ಸಾರ್ವಜನಿಕರಿಗೆ. ಸರ್, ಎಲ್ಲ ಒಂದು ಕಡೆ ಒಂದು ಈಗ ಏನು ನೀವು ಈ ಘೋಷಣೆಯ ಪರವಾಗಿ ನಿಂತ್ಕೊಂಡ್ರೆ ಮಾತಾಡಿದವ್ರನ್ನ ಬಂದರು ಕೂಡ ಆಯಿತು, ಎಲ್ಲ ಆಯಿತು. ಈಗ ಅದೇ ಕಾಂಗ್ರೆಸ್ ಪಕ್ಷ ಮಂಡ್ಯ ಕಡೆಯವರು BJP ಪಕ್ಷದಲ್ಲಿ ಕೂಗಿದ್ರು ಅನ್ನೋ ಒಂದು ಎಳೆ ನಡ್ಕೊಂಡು ಬರ್ತಾರೆ, ಇದೆಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ಬಿಡ್ತಾ ಇದೆಯಾ ಅಂತ. ಅವ್ರ ಮಂದಿ ದೇಶದ್ರೋಹಿಗಳು ಇರೋರು, ಅವ್ರ ಜೊತೆಗಿರೋರ ದೇಶದ್ರೋಹಿಗಳು ಭಾಳಷ್ಟು ಮಂದಿ. ಅಲ್ಲೇ ಜಿಲ್ಲೆಗೆ ಒಬ್ಬರಿಬ್ಬರು ಅದಾದರು, ಎಲ್ಲರೂ ಅಲ್ಲ. ಯಾಕಂದ್ರೆ ಹೇಳಬೇಕಂದ್ರೆ ಇಡೀ ಕರ್ನಾಟಕ ರಾಜ್ಯದಾಗ ಒಂದು 100 ಮಂದಿ ಅವರು ಇದ್ದರು. ಅವತ್ತು ಅವ್ರದ್ದು ನಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾಗಿತ್ತು, ಬಂಧಿಸ್ರಿ ಅಂತ ಅನ್ಬೇಕಾಗಿತ್ತು. ಅಲ್ಪಸಂಖ್ಯಾತರ ಓಲೈಕೆಗಾಗಿ ಧ್ವನಿ ಎತ್ತಿಲ್ಲ ಅವರು, ವಿರೋಧಿ ಪಕ್ಷದಾಗಿದ್ದು ಆ ಕೆಲಸ ಯಾಕೆ ಮಾಡಲಿಲ್ಲ ಅವರು? ಅವ್ರನ್ನ ಓಲೈಕೆ ಮಾಡುವಂಥ ದೃಷ್ಟಿ ಇಟ್ಕೊಂಡು ಅವರು ಪಾಕಿಸ್ತಾನ ಜಿಂದಾಬಾದ್ ಅಂದರು ಕೈ ಬಿಟ್ಟರು, ಇನ್ನೊಂದು ಜಿಂದಾಬಾದ್ ಅಂದರಿಗೆ ಕೈ ಬಿಟ್ಟರು. ಆ ಕೆಲಸ ಮಾಡಿ ದಾವ ಮಾಡೋವಾಗಲ್ಲ, ಆ ಕೆಲಸ ಅವ್ರು ಮಾಡಬೇಕಾಯ್ತು. ವಿರೋಧ ಪಕ್ಷದಾಗ ಕೂತ್ಕೊಂಡವರು ಅದನ್ನ ಯಾಕೆ ಮಾಡಲಿಲ್ಲ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ. ಅವರು ಒಂದಂತೂ ಈಗ ಬಂಧನ ಅಂತೂ ಆಗಿದೆ ಸರ್, ಈ ಬಂಧನ ಆದ ಬಳಿಕ ಈಗ ಯಾರು ಕೂಗಿದಾರೋ ಅದನ್ನು ಕಂಡು ಕೂಡ ಹೇಳಿದ್ದಾರೆ. ಮುಂದಿನ ನಿಮ್ಮ ನಿಲುವು ಏನಾಗಿರುತ್ತೆ? ಯಾಕಂದ್ರೆ ನಿಮ್ಮ ರಾಜ್ಯಾಧ್ಯಕ್ಷರು ಮಾತನಾಡುವ ಪ್ರಕಾರ ಈಗ ನಿಮ್ಮ ಮುಂದಿನ ನಿಲುವು ಏನಿದೆ? ನಮ್ಮ ಎಲ್ಲ ನಾಯಕರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿರ. ನಿತ್ಯ ನಿನ್ನೆ ತಿರಂಗ ಯಾತ್ರೆಯನ್ನು ಮಾಡಿದ್ವಿ. ಎಲ್ಲ ದೇಶಪ್ರೇಮಿಗಳು ಹೆಣ್ಣು ಮಕ್ಕಳು ಬಂದು ಬೀದಿಯೊಳಗೆ ಮೌನ ಪ್ರತಿಭಟನೆ ಮಾಡಿದರು. ಇವನ್ನೆಲ್ಲವನ್ನು ನೋಡಿದರೆ ಎಲ್ಲೋ ಒಂದು ಕಡೆ ಈ ರಾಜ್ಯದಾಗ ಇವತ್ತು ಆಡಳಿತಕ್ಕೆ ಬಂದಿರತಕ್ಕಂಥ ಪಕ್ಷ ಈ ಓಲೈಕೆ ರಾಜಕಾರಣ ಮಾಡ್ತಾಯಿತಿ. ಓಲೈಕೆ ಸಲುವಾಗಿ ದೇಶದೊಳಗೆ ಇಂಥ ವಿಧ್ವಂಸಕ ಕೃತ್ಯಗಳನ್ನು ನಡೆಸ್ತಕ್ಕಂಥವ್ರು ಬಾಂಬ್ ಬ್ಲಾಸ್ಟ್ ಇರ್ಬೋದು, ಕುಕ್ಕರ್ ಬ್ಲಾಸ್ಟ್ ಬಾಂಬ್ ಇರ್ಬೋದು, ಅವ್ರನ್ನ ಸಲ್ಲುತಕ್ಕಂಥವ್ರು ಅಂದರೆ ಈ ದೇಶದೊಳಗೆ ದೇಶದ್ರೋಹಿಗಳನ್ನು ಅದು ಕಾಂಗ್ರೆಸ್ಸಿಗರಂತ ಹೇಳಿ ಈ ಸಾಬೀತಾಗೈತಿ ಈ ಜನರ ಮುಂದೆ.
ಅದಕ್ಕೆ ಇವ್ರೇನು ಸಚಿವರು ಅದಾರಲ್ಲ ಅವ್ರನ್ನೇನು ಡಿಪೆಂಡ್ ಮಾಡಿಕೊಂಡಾರ ಅವರು ಮೊದಲ ಅಧಿಕಾರದಿಂದ ನಿರ್ಗಮಿಸಬೇಕು. ಇದಿಷ್ಟು ಮಾಜಿ ಶಾಸಕ ವಿಪಕ್ಷ ಬಳ್ಳಾರಿ ಅವರ ಮಾತು. ಹಾವೇರಿಯಿಂದ ಕಿರಣ್ ಬಳ್ಳಾರಿ ಮಾಡಿ ಹಾವೇರಿ.